ಅಧಿಕಾರ ಅವಕಾಶ ಎಷ್ಟತ್ತ ಅದೇ ನಡಿ ಓಟ್ ಹಾಕೋಣ. ನೀವೊಬ್ಬ ನೀವು ಹೋಗ್ರಪ್ಪ, ನಾನು ಮನೆ ಕರ್ಕೊಂಡ ಓಟ್ ಹಾಕ್ಬಿಡ್ತೀನಿ. ಏ ಮಹೇಶ್, ಎಲ್ಲಿ ಹೊಂಟಿ? ಎಲೆಕ್ಷನ್ ಅಂತ ರಜೆ ಕೊಟ್ಟಿದ್ದಲ್ಲ, ಅದಕ್ಕೆ ಪಿಕ್ನಿಕ್ ಹೊಂಟಿವಿ. ಅಲ್ಲ, ಎಲ್ಲ ತಿಳ್ಕೊಂಡಿರೋ ನೀನೇ ಈ ತರ ಓಟ್ ಹಾಕದೆ ಪಿಕ್ನಿಕ್ ಹೋಗ್ತೀನಿ ಅಂತೆ. ಅಲ್ಲ, ಏನ್ ಮಾಡೋದಪ್ಪ, ನಮ್ಗೆ ರಜೆ ಸಿಗೋದು ಅಪರೂಪಕ್ಕೆ ಸಿಕ್ಕಾಗ ಬಳಸ್ಕೊಳ್ಳೋದು ತಪ್ಪ. ಬಳಸ್ಗಾದ್ರೆ ಓಟಕ್ಕೆ ಎಲ್ಲಿಗಾದ್ರೂ ಹೋಗಿ ಓಟಕ್ಕೆ ಮಾತ್ರ ಎಲ್ಲಿಗೆ ಹೋಗಬೇಡ. ಏ ಗುರು, ನಾನೊಬ್ಬ ಓಟ್ ಹಾಕ್ಲಿಲ್ಲ ಅಂದ್ರೆ ಏನಾಗುತ್ತೆ? ಅಲ್ಲ, ಅಂಬೇಡ್ಕರ್ ಅವರ ಕೊಟ್ಟ ಸಂವಿಧಾನ ಮೂಲಕ ನಮ್ಮನ್ನು ಆಯ್ಕೆ ಮಾಡೋರನ್ನು ನಾವೇ ಎಲೆಕ್ಷನ್ ಅಲ್ಲಿ ಆಯ್ಕೆ ಮಾಡ್ಕೊಳ್ಳಿ ಅಂತ ಈ ಓಟ್ ಎಂಬ ಅಧಿಕಾರ ಕೊಟ್ರೆ ನಿನ್ನಂತ ಓದಿದವನಿಗೆ ಅರ್ಥ ಆಗುತ್ತಿಲ್ಲ ಅಂದ್ರೆ ತಿಳಿದವರಿಗೆ ಹೇಗೆ ಅರ್ಥ ಆಗುತ್ತೆ? ಹೌದು ಕಣ ಮಹೇಶ, ನೀ ಮಾಡೋ ಪಿಕ್ನಿಕ್ ಮತ್ತೆ ಯಾವತ್ತಾದ್ರೂ ಮಾಡ್ಬೋದು, ಆದ್ರೆ ಎಲೆಕ್ಷನ್ ಬರೋಕೆ ಮತ್ತೆ 5 ವರ್ಷ ಬೇಕು. ನಿಜ, ಒಳ್ಳೆಯ ವ್ಯಕ್ತಿಯನ್ನು ಆಯ್ಕೆ ಮಾಡಬೇಕು. ಇದಕ್ಕೆ ತಪ್ಪದೆ ಮತ ಈಗಲೇ ಹೋಗಿ ಹಾಕುತ್ತೀನಿ. ಅಣ್ಣಂದ್ರೆ ಓಟ್ ಹಾಕಿದ್ರಾ? ಏ, ನಮಗೆ ಯಾರು ರೊಕ್ಕ ಕೊಟ್ಟಿಲ್ಲ, ಅದಕ್ಕೆ ನಾವು ಯಾರಿಗೆ ಓಟ್ ಹಾಕಕ್ಕೆ ಹೋಗಿಲ್ಲ. ರೊಕ್ಕ ತಗೊಂಡ್ರೆ ಎಷ್ಟು ಓಟ್ ಹಾಕ್ಬೇಕಂತೈತೇನೋ, ರೊಕ್ಕ ತಗಲಿ ಕಾಪಾಡ್ದೋಣ. ಅಂಬೇಡ್ಕರ್ ಅವರ ಕೊಟ್ಟ ಓಟಿನ ಹಾಕ್ ರೊಕ್ಕಕ್ಕೆ ಮಾರ್ಕೊಂಡ್ರೆ ನಿಮ್ಮ ಮನೆ ಮಗಳ ಮಾರಿದಂತ ಅಂತಾರೆ. ನೀವು ರೊಕ್ಕ ಅಲ್ಲಂದ್ರೆ ಓಟ್ ಹಾಕಲ್ಲ ಅಂದ್ರಲ್ಲಿ ಏನೇಳು ಕೊಟ್ಟಿದ್ರಿ? ಸರಿ, ಸಾರ್ಪ ಕೊಟ್ಟಿದ್ರಿ, ಇನ್ನಾದ್ರೂ ಕೊಟ್ಟಿಲ್ಲ, ಅದಕ್ಕೆ ನಾವು ಯಾರಿಗೆ ಓಟ್ ಹಾಕಕ್ಕೆ ಹೋಗಿಲ್ಲ. ಒಂದೊಂದು ಓಟು ನಮ್ಮ ಊರಿಗೆ, ನಮ್ಮ ರಾಜಕೀಯ, ನಮ್ಮ ದೇಶದ ಅಭಿವೃದ್ಧಿಗೆ ಎಷ್ಟು ಮುಖ್ಯ ಗೊತ್ತನ? ಒಂದು ಓಟಿನಿಂದ ಒಳ್ಳೆ ಸರ್ಕಾರ ಹೋಗಿ ಕೆಟ್ಟ ಸರ್ಕಾರ ಬರುತ್ತಾರ ಅಂತ, ಆದ್ರಿಂದ ನಾವೇ ಕಷ್ಟ ಎದುರಿಸಬೇಕು. ಅದರಿಂದ ನಮಗೇನು ಕಷ್ಟ ಆಗುತ್ತೆ? ಉತ್ತಮವಾದ ಆಡಳಿತ ಕೊಡೋರನ್ನ ಆಯ್ಕೆ ಮಾಡಿದ್ರೆ ನಮ್ಮ ಊರಿಗೆ ಕರೆಂಟ್, ನೀರು ಅದಿರುವಂತ ಮಾಡ್ತಾರ. ಅಂತವ್ರನ್ನ ಆಯ್ಕೆ ಮಾಡೋಕೆ ಅನ್ಕೋತಾರೆ ಜನರು. ಅದಕ್ಕೆ ಒಂದೊಂದು ಓಟು ಬಹಳ ಮುಖ್ಯ. ಹೌದು, ನೀ ಹೇಳೋದ್ರಲ್ಲಿ ಅರ್ಥ ಇದೆ. ನಾವೇನಾದ್ರು ಓಟ್ ಹಾಕಲಿಲ್ಲ ಅಂದ್ರೆ ನಮ್ಮ ಊರಿಗೆ ಸೌಲಭ್ಯ ಕೊಡಿಸ್ರಿ, ಉತ್ತಮ ಆಡಳಿತ ಬೇಕು ಅಂತ ಕೇಳಕ್ಕೆ ನೈತಿಕ ಹಕ್ಕು ನಮಗಿರಲ್ಲ. ಓಟ್ ಹಾಕೋಣ ಬನ್ನಿ.